ಎಲ್ಲರಿಗೂ <Namaskara> ನಮಸ್ಕಾರ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ ಮೊದಲನೆಯದಾಗಿ ನಮ್ಮ ಚಾನೆಲ್ನ ಯಾರೆಲ್ಲ ಹೊಸದಾಗಿ ವೀಕ್ಷಿಸ್ತಾ ಇದ್ದೀರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಜೊತೆ ಯಾವಾಗಲೂ ನೋಟಿಫೈ ಆಗಿರಿ ಈ ನಮ್ಮ ಹೊಸ ಚಾನಲ್ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಏನೇ ಅನಿಸಿಕೆ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಹಿಂದೆ ಕೂಡ ನಾನು ಎಸ್ ಡಿ ಎಫ್ ಡಿ ಎ ಗ್ರೂಪ್ ಸಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ವಿಡಿಯೋಸ್ಗಳನ್ನು ಮಾಡಿದ್ದೀನಿ ಯಾರೆಲ್ಲ ಆ ವಿಡಿಯೋಸ್ಗಳನ್ನು ಕೂಡ ನೋಡಿಲ್ವೋ ಅವರೆಲ್ಲರೂ ಕೂಡ ಆ ವಿಡಿಯೋಸ್ಗಳನ್ನು ಕೂಡ ನೋಡಿ ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ನುಡಿಗಟ್ಟುಗಳ ಬಗ್ಗೆ ಚರ್ಚಿಸೋಣ ಕೆ ಪಿ ಸಿ ಎಸ್ ಡಿ ಎಫ್ ಡಿ ಎ ಗ್ರೂಪ್ ಸಿ ಮತ್ತು ಜಿ ಪಿ ಎಸ್ ಟಿ ಆರ್ ಈ ಎಲ್ಲ ಪರೀಕ್ಷೆಗಳಲ್ಲಿ ಐದರಿಂದ ಆರು ಪ್ರಶ್ನೆಗಳು ನುಡಿಗಟ್ಟುಗಳ ಮೇಲೆ ಇರುತ್ತದೆ ಸೊ ಹೀಗಾಗಿ ನಾನು ಇವತ್ತಿನ ಈ ಕ್ಲಾಸ್ನಲ್ಲಿ ಈ ಹಿಂದೆ ಕೇಳಿರುವಂತಹ ಮತ್ತು ಮುಂದೆ ಕೇಳಬಹುದಾದಂತಹ ಅತಿ ಸಂಭವನೀಯ ನುಡಿಗಟ್ಟುಗಳು ಮತ್ತು ಅದರ ಅರ್ಥ ವಿವರಣೆಯನ್ನು ಚರ್ಚಿಸ್ತಾ ಇದ್ದೀನಿ ಸೊ ಎಲ್ಲರೂ ಕೂಡ ವಿಡಿಯೋಸ್ನ ಎಲ್ಲಿಯೂ ಸ್ಕಿಪ್ ಮಾಡಲ್ಲದೆ ನಿಮ್ಮ ಕೈಯಿಂದ ನೀವು ನೋಟ್ಸ್ ಮಾಡ್ತಾ ಕೊನೆವರೆಗೂ ವೀಡಿಯೋಸ್ನ ನೋಡಿ ನಾನು ಅರವತ್ತು ನುಡಿಗಟ್ಟುಗಳು ಮತ್ತು ಅದರ ಅರ್ಥ ವಿವರಣೆ ಆ್ಯಂಡ್ ಈ ಹಿಂದೆ ಕೇಳಿರುವಂತಹ ಎಫ್ ಡಿ ಎ ಟೂ ತೌಸಂಡ್ ನೈನ್ಟೀನ್ ಎಸ್ ಡಿ ಎ ಟೂ ತೌಸಂಡ್ ಸೆವೆಂಟೀನ್ ಕ್ವಶನ್ ಪೇಪರ್ನಲ್ಲಿ ಎಷ್ಟೆಲ್ಲ ನುಡಿಗಟ್ಟುಗಳನ್ನು ಕೇಳಿದಾರಲ್ವ ಆ ಎಲ್ಲ ನುಡಿಗಟ್ಟುಗಳನ್ನು ಕೂಡ ಚರ್ಚಿಸಿದ್ದೀನಿ ಸೊ ಹೀಗಾಗಿ ವಿಡಿಯೋಸ್ನ ಕೊನೆವರೆಗೂ ನೋಡಿ ಈಗ ಮೊದಲನೇದಾಗಿ ಈ ನುಡಿಗಟ್ಟು ಅಂದರೆ ಏನು ಅಂತ ನಾವು ನೋಡೋಣ ನುಡಿಗಟ್ಟು ಎಂದರೆ ಒಂದು ವಿಶೇಷವಾದ ಅರ್ಥ ಹೊಂದಿರುವ ಪದಪುಂಜ ಅಂದರೆ ನಾವು ಈ ಸಾಮಾನ್ಯವಾಗಿ ನಾವು ಡೇಲಿ ಕೂಡ ಪ್ರತಿದಿನ ಕೂಡ ನಾವು ಉಪಯೋಗಿಸ್ತಾ ಇರ್ತೀವಿ ಮಾತನಾಡಬೇಕಾದ್ರೆ ಯಾರಿಗೆ ಆದರೂ ನಾವು ಒಂದು ವಿಷಯವನ್ನು ಹೇಳಿದಾಗ ಅವರು ನಮ್ಮ ಮಾತನ್ನು ಕೇಳಿಲ್ಲ ಅಂತಂದರೆ ಇವ್ ಎಷ್ಟು ಹೇಳಿದರೂ ಹೊಳೆಲಿ ಹುಂಚೆ ಅಂತೊಳೆದ ಹಾಗೆ ಈ ರೀತಿ ನಾವು ಮಾತಾಡ್ತೀವಲ್ವ ಡೈರೆಕ್ಟಾಗಿ ಮಾತನಾಡಲ್ದೆ ಇನ್ ಡೈರೆಕ್ಟಾಗಿ ಒಂದು ಪದಪುಂಜವನ್ನು ನಾವು ಮಾತಾಡ್ತೀವಿ ಆ ಪದಪುಂಜ ಒಂದು ವಿಶೇಷವಾದಂತಹ ಅರ್ಥವನ್ನು ಹೊಂದಿರುತ್ತೆ ಅದಕ್ಕೆ ನಾವೇನಂತ ಕರಿತೀವಿ ನುಡಿಗಟ್ಟು ಅಂತ ಕರಿತೀವಿ ಇಲ್ಲಿ ಒಂದು ನುಡಿಗಟ್ಟಿಗೆ ಬೇರೆ ಬೇರೆ ಅರ್ಥ ಇದ್ದರೂ ಸನ್ನಿವೇಶಕ್ಕೆ ತಕ್ಕಂತೆ ಸೂಕ್ತವಾಗುವ ಅರ್ಥ ಹೊಂದಿರುವ ಪದಪುಂಜವನ್ನು ನಾವು ಗುರುತಿಸಬೇಕು ನಾವು ಪ್ರತಿದಿನ ಏನೋ ಒಂದು ನುಡಿಗಟ್ಟನ್ನು ಮಾತಾಡ್ತೀವಿ ಆದರೆ ಎಕ್ಸಾಮ್ನಲ್ಲಿ ನಾಲ್ಕು ಆಪ್ಷನ್ಸ್ನ ಕೊಟ್ಟಿರ್ತಾರೆ ಅಲ್ಲಿ ನಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ ಯಾವುದನ್ನ ಚೂಸ್ ಮಾಡಬೇಕು ಯಾವ್ದು ಇದಕ್ಕೆ ಹೊಂದತ್ತೆ ಅಂತ ಸೊ ಹೀಗಾಗಿ ನಾವು ಸನ್ನಿವೇಶಕ್ಕೆ ತಕ್ಕಂತೆ ಅಲ್ಲಿ ಯಾವ ವಾಕ್ಯವನ್ನು ಕೊಟ್ಟಿರ್ತಾರಲ್ವಾ ಅದಕ್ಕೆ ತಕ್ಕಂತೆ ಸೂಕ್ತವಾಗುವಂತಹ ಒಂದು ಅರ್ಥ ಹೊಂದಿರುವ ಪದಪುಂಜವನ್ನು ನಾವು ಎಕ್ಸಾಮ್ನಲ್ಲಿ ಗುರುತಿಸಬೇಕು ಈಗ ಮೊದಲನೇ ಉದಾಹರಣೆ ಬೆನ್ನೆ ಹಚ್ಚು ಬೆನ್ನೆ ಹಚ್ಚು ಈ ನುಡಿಗಟ್ಟಿನ ಅರ್ಥ ಹೊಗಳುವುದು ಸೆಕೆಂಡ್ ಒನ್ ಎತ್ತಿದ ಕೈ ಎತ್ತಿದ ಕೈ ಅಂತ ಅಂದರೆ ಪ್ರವೀಣ ಮೂರನೇದಾಗಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಅಂದರೆ ಅತ್ಯಂತ ಎಚ್ಚರದಿಂದ ಕಾಯುವುದು ಅಂತಿರ್ತೀವಿ ಸಾಮಾನ್ಯವಾಗಿ ಮಾತನಾಡಬೇಕಾದ್ರೆ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನಾನು ನೋಡ್ತಿದ್ದೀನಿ ಅಂತ ಅಂದರೆ ಅಷ್ಟು ಎಚ್ಚರದಿಂದ ನಾನು ಕಾಯ್ತಾ ಇದ್ದೀನಿ ಅಂತ ಫೋರ್ತ್ ಒನ್ ಭೂಮಿ ತೂಕದ ಮನುಷ್ಯ ಅಂದರೆ ಭೂಮಿ ಎಷ್ಟು ತೂಕದ ಇರುತ್ತದೆ ಅಷ್ಟು ತಾಳ್ಮೆಯನ್ನು ಹೊಂದಿದಂತಹ ತಾಳ್ಮೆ ಗುಣದ ಮನುಷ್ಯ ಗಾಳಿಗೆ ತೂರು ಅಂದರೆ ತಿರಸ್ಕರಿಸು ನನ್ನ ಮಾತನ್ನು ಗಾಳಿಗೆ ತೂರು ಬಿಟ್ಟೀಯಾ ಅಂತ ನಾವು ಮಾತಾಡ್ತೀವಿ ಅಂದರೆ ತಿರಸ್ಕರಿಸಿದೀಯಾ ಅಂತ ಅರ್ಥ ಸಿಕ್ಸ್ತ್ ಒನ್ ಕಣ್ ತೆರೆಯುವುದು ಕಣ್ ತೆರೆಯುವುದು ಅಂದರೆ ಜ್ಞಾನೋದಯವಾಗುವುದು ಹೆಗಲು ಕೊಡು ಅಂದರೆ ಸಹಾಯ ಮಾಡು ಭೂಮಿಗೆ ಭಾರ ಅಂದರೆ ನಿಷ್ಪ್ರಯೋಜಕ ಅಂದರೆ ಏನು ಉಪಯೋಗ ಇಲ್ಲದೆ ಇರುವಂಥ ಭೂಮಿಗೆ ನೀನು ನಾವು ಯಾರಿಗೋ ಒಂದು ಏನು ದುಡಿಲಿಲ್ಲ ಅಂತಂದರೆ ಬೈತಾಯಿರ್ತೀವಿ ಭೂಮಿಗೆ ಭಾರ ಅದು ನೀನು ಅಂತಂದರೆ ಏನು ಉಪಯೋಗ ಇಲ್ದಾಗೆ ಎರಡು ನಾಲಿಗೆ ಅಂದರೆ ಸುಳ್ಳು ಮಾತನಾಡುವುದು ಒಬ್ಬರು ಮುಂದೊಂದು ಮಾತಾಡೋದು ಇನ್ನೊಬ್ರು ಮುಂದೊಂದು ಮಾತಾಡೋದು ಆಗ ಅಂತೀವಿ ನಿನಗೇನು ಎರಡು ನಾಲಿಗೆ ಇದೆಯ ಇದಾವ ಅಂತ ನಾವು ಕೇಳ್ತಿರ್ತೀವಿ ಅಂದರೆ ಅಷ್ಟು ಸುಳ್ಳು ಮಾತಾಡ್ತಾರೆ ಅಂತ ಅರ್ಥ ಅದ್ರದ್ದು ಟೆಂತ್ ಮೂಗು ತೋರಿಸು ಅಂದರೆ ಅನಗತ್ಯವಾಗಿ ಮಧ್ಯೆ ಪ್ರವೇಶಿಸೋದು ಯಾರೋ ಒಂದು ಜಗಳ ಜಗಳಾಡಬೇಕಾದ್ರೆ ನಮ್ಮ ಮಧ್ಯೆ ನೀನು ಮೂಗು ತೋರಿಸ್ಬೇಡ ಅಂತ ಅಂತೀವಿ ಅಂದರೆ ನೀನು ನಮ್ಮ ಮಧ್ಯೆ ಪ್ರವೇಶಿಸಬೇಡ ಅನಗತ್ಯವಾಗಿ ಜಗಳ ಆಗುವಾಗ ನೀವು ಅನಗತ್ಯವಾಗಿ ಪ್ರವೇಶಿಸಬೇಡ ಅಂತ ಅರ್ಥ ಹನ್ನೊಂದನೇದು ಬಾಲ ಬಿಚ್ಚು ಅಂದರೆ ತೊಂದರೆ ಉಂಟು ಮಾಡುವುದು ಹನ್ನೆರಡನೇದು ಟೋಪಿ ಹಾಕು ಟೋಪಿ ಅಂದರೆ ಮೋಸ ಮಾಡುವುದು ಏನೋ ನಾವು ಕಾಮಿಡಿ ಮಾಡುವ ಅಂತ ಟೋಪಿಗೆ ಹಾಕಿದ್ನ ಹಿಂಗ ಅಂತ ಅಂದರೆ ಮೋಸ ಮಾಡಿದ್ನಾ ಅಂತ ಅರ್ಥ ಮೊಸಳೆ ಕಣ್ಣೀರು ಅಂದರೆ ಕಪಟ ದುಃಖ ಅಂದರೆ ನಿಜವಾದಂತಹ ದುಃಖ ಇರುವುದಿಲ್ಲ ಸುಮ್ಮನೆ ಅತ್ತವರ ಹಾಗೇನು ನಾಟಕವನ್ನು ಮಾಡ್ತಿರ್ತಾರೆ ಅದಕ್ಕೆ ಮೊಸಳೆ ಕಣ್ಣೀರು ಅಂತ ಕರೀತಾರೆ ಅದೇ ಅದರ ಅರ್ಥ ಏನು ಕಪಟ ದುಃಖ ಕೈ ಕೊಡು ಅಂದರೆ ಮೋಸ ಮಾಡು ಮುಖಕ್ಕೆ ಮಂಗಳಾರತಿ ಎತ್ತು ಅಂದರೆ ಅವಮಾನ ಮಾಡು ನಾವು ಡೈರೆಕ್ಟಾಗಿ ನಿನಗೆ ಅವಮಾನ ಮಾಡಿದ್ರ ಅಂತ ಕೇಳೋದು ಬಿಟ್ಟು ಏನಂತೀವಿ ಮಂಗ್ ಮುಖಕ್ಕೆ ಮಂಗಳಾರತಿ ಆಯಿತಾ ಅಂತ ಕೇಳ್ತೀವಲ್ವಾ ಸೊ ಇದು ಅದಕ್ಕೆ ಅರ್ಥ ಅವಮಾನ ಮಾಡು ಆಕಾಶಕ್ಕೆ ಏನಿ ಹಾಕು ಅಂದರೆ ಅಸಾಧ್ಯವಾದದ್ದಕ್ಕೆ ಪ್ರಯತ್ನಿಸು ನಮಗೆ ಸಾಧ್ಯವಾಗದೇ ಇರುವಂತಹ ಒಂದು ಕೆಲಸಕ್ಕೆ ಪ್ರಯತ್ನಿಸುವಾಗ ಏನಂತಾರೆ ಆಕಾಶಕ್ಕೆ ಏನಿ ಹಾಕೊಂಡ್ರೆ ಆಕಾಶಕ್ಕೆ ನಮಗೆ ಏನೆಯನ್ನು ಆಗಲ್ಲ ಹಾಗೆ ಅಸಾಧ್ಯವಾದದ್ದಕ್ಕೆ ಪ್ರಯತ್ನಿಸು ಮಜ್ಜಿಗೆ ಇಲ್ಲದ ಊಟ ಮಜ್ಜಿಗೆ ಇಲ್ಲದ ಊಟ ಊಟ ಅಪೂರ್ಣವಾಗುತ್ತದೆ ಅಳಿಲು ಸೇವೆ ಅಂದರೆ ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆ ಬಾಯಿ ತುರಿಕೆ ಅಂದರೆ ಹೆಚ್ಚು ಮಾತನಾಡುವುದು ಅರ್ಧ ಚಂದ್ರ ಪ್ರಯೋಗ ಅಂದರೆ ಕುತ್ತಿಗೆ ಹಿಡಿದು ನೂಕುವುದು ಇಪ್ಪತ್ತೊಂದು ಕಣ್ಣಲ್ಲಿ ಜೀವವಿಟ್ಟುಕೊಂಡು ಅಂದರೆ ತುಂಬ ಆಸೆ ಇಟ್ಟುಕೊಂಡು ಇಪ್ಪತ್ತೆರಡು ಮೈಯೆಲ್ಲ ಕಣ್ಣಾಗು ಅಂದರೆ ತುಂಬ ಜಾಗರೂಕನಾಗಿರು ಅಂದರೆ ನಾವು ಮಾತನಾಡ್ಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿ ನಾನು ಒಬ್ಸರ್ವ್ ಮಾಡ್ತಿರ್ತೀನಿ ಅಂತ ಅಂತೀವಿ ಅಂದರೆ ಅಷ್ಟು ಜಾಗರೂಕತೆಯಿಂದ ನಾವು ಒಬ್ಸರ್ವ್ ಮಾಡ್ತಾ ಇರ್ತೀವಿ ಸೊ ಮೈಯೆಲ್ಲ ಕಣ್ಣಾಗು ಇದರ ಅರ್ಥ ಏನಾಗುತ್ತೆ ತುಂಬ ಜಾಗರೂಕನಾಗಿರು ಕೆಂಡಕಾರು ಅಂದರೆ ಸಿಟ್ಟಾಗು ಏಳು ಕೆರೆಯ ನೀರು ಕುಡಿಸು ಅಂದರೆ ಅಷ್ಟು ಬಹಳಷ್ಟು ಬಹಳ ಕಷ್ಟ ಕೊಡು ಕೂಪಮಂಡುಕ ಅಂದರೆ ಸಂಕುಚಿತ ಮನಸ್ಸಿನವ ಗಳಸ್ಯ ಕಂಠಸ್ಯ ಅಂದರೆ ಅತಿ ಆತ್ಮೀಯತೆ ಕಣ್ಮನಿ ಈ ನುಡಿಗಟ್ಟಿನ ಅಚ್ಚು ಅಚ್ಚುಮೆಚ್ಚಿನ ಇಪ್ಪತ್ತೆಂಟು ಅಜಗಜಾಂತರ ಅಂದರೆ ಆಡು ಆನೆಯಷ್ಟು ಅಂತರ ಉತ್ಸವ ಮೂರ್ತಿ ಅಂದರೆ ಅಲಂಕಾರದ ಗೊಂಬೆ ಅಚಾತುರ್ಯ ಅಂದರೆ ಕೈ ತಪ್ಪಿ ನಡೆದ ಕಾರ್ಯ ಏನೋ ಒಂದು ಕೈತಪ್ಪಿ ತಪ್ಪಿ ನಡೆದ ಏನೋ ಒಂದು ಕೆಲಸ ಆದಾಗ ಅಚಾತುರ್ಯವಾಯಿತು ಅಂತ ನಾವು ಅಂತೀವಿ ಅಂದರೆ ಕೈ ತಪ್ಪಿ ಆ ಕಾರ್ಯ ನಡೆದಿರುತ್ತೆ ಚಾಡಿಕೋರ ಅಂದರೆ ತನಗಾದವರ ಮೇ ತನಗಾಗದವರ ಮೇಲೆ ಸೇಡು ತೀರಿಸಿಕೊಳ್ಳುವವ ಅವ್ರ ಮೇಲೆ ನಮಗೆ ಅಂದರೆ ಅವ್ರ ಶತ್ರು ಇದ್ದರೆ ನಾವು ಅವ್ರ ಬಗ್ಗೆ ಇನ್ನೊಬ್ಬರ ಮುಂದೆ ಏನೋ ಬೇರೆದನ್ನೇ ಹೇಳಿ ಚಾಡಿ ಅಂದರೆ ಬೆ ಏನು ಚಾಡ ಹೇಳತೀಯ ಅಂತ ನಾವು ಅಂತೀವಲ್ವ ಅಂದರೆ ಅವ್ರ ಮೇಲೆ ನಾವು ಸೇಡು ತೀರಿಸ್ಕೊಳ್ಳೋದು ಅವ್ರದ್ದು ಆಗದೆ ಅವ್ರ ಮೇಲೆ ಏನೇನನ್ನು ಇಲ್ಲ ಸಲ್ಲದನ್ನು ಹೇಳಿ ಅವ್ರನ್ನ ಸೇಡು ತೀರಿಸಿಕೊಳ್ಳೋದು ಮೂವತ್ತೆರಡು ಮೂಗುದಾರ ತೊಡಿಸು ಅಂದರೆ ಹತೋಟಿಯಲ್ಲಿಡು ನಮ್ಮ ಹತೋಟಿಯಲ್ಲಿ ಇಡ್ಬೇಕಾದ್ರೆ ಅವ್ರಿಗೆ ಮೂಗುದಾರ ತೊಡಿಸಿ ಇಟ್ಕೋ ಅಂತ ಅಂತೀವಲ್ವ ಅದೇ ಅಂದರೆ ಅಷ್ಟು ಹತೋಟಿಯಲ್ಲಿ ಇಡು ಮೂಲಕ್ಕೆ ಕೈ ಹಾಕು ಅಂದರೆ ಸಂಬಂಧ ಹುಡುಕು ಮಾಡಿದ್ದುನ್ನೋ ಮಹಾರಾಯ ಅಂದರೆ ಪರಿಣಾಮ ಅನುಭವಿಸು ಈಗ ಮಾ ಮಾತನಾಡ್ತಿರ್ತಾರೆ ಮಾಡಿದ ಕರ್ಮ ಉನ್ನಾತನು ಈ ರೀತಿ ಮಾತಾಡ್ತಾರೆ ಅಂದರೆ ಅವ್ರು ಏನು ಮಾಡಿರ್ತಾರಲ್ವ ಏನು ಕಷ್ಟವನ್ನು ಕೊಟ್ಟಿರ್ತಾರೆ ಏನೋ ಒಂದು ಮಾಡಿರ್ತಾರಲ್ಲ ಅದನ್ನೇ ಅವನು ಅನುಭವಿಸ್ತಾ ಇದ್ದಾನೆ ಅಂತ ಅರ್ಥ ಆಗುತ್ತೆ ಪರಿಣಾಮ ಅನುಭವಿಸು ದೀಪದ ಕುಡಿ ಅಂದರೆ ವಂಶೋಧಾರಕ ಭಟ್ಟಿ ಇಳಿಸು ಅಂದರೆ ನಕಲಿ ತಯಾರಿಸು ಮೂವತ್ತೇಳು ಒಂದೇ ದೋಣಿಯಲ್ಲಿರು ಅಂದರೆ ಬಧನಾಗಿರು ಮೂವತ್ತೆಂಟು ಸಂಧ್ಯಾಕಾಲ ಈ ನುಡಿಗಟ್ಟಿನರ್ಥ ಇಳಿವಯಸ್ಸು ಎತಿ ಎಂದರೆ ಪ್ರೀತಿಯನ್ನು ಅಂತಂದ್ರೇನು ಹೇಳಿದ್ದಕ್ಕೆ ವಿರುದ್ಧವಾಗಿ ಈ ಪ್ರಶ್ನೆ ಎಸ್ ಡಿಯಲ್ಲಿ ಬಂದಿದೆ ನಲವತ್ತು ಸೆರಗಿನಲ್ಲಿ ಗಂಟು ಹಾಕಿಕೊಳ್ಳು ಅಂದರೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳು ಅದನ್ನ ನೆನ್ಪಿನಲ್ಲಿ ಇಟ್ಕೋ ಅಂತ ಹೇಳಿಕೆ ಸೆರಗಿನಲ್ಲಿ ಗಂಟು ಹಾಕಿಕೊಳ್ಳು ಅಂತ ಅಂತಾರೆ ಇದು ನುಡಿಗಟ್ಟಿನ ಅರ್ಥ ಜ್ಞಾಪಕದಲ್ಲಿ ಇಟ್ಟುಕೊಳ್ಳು ಎಳ್ಳು ನೀರು ಬಿಡು ಅಂದರೆ ವಿಷಯವನ್ನು ಮನಸ್ಸಿನಿಂದ ಬಿಟ್ಟು ಬಿಡು ಅಥವಾ ಮುಕ್ತಾಯ ಹೇಳು ಈ ಎರಡೂ ಕೂಡ ಈ ಎಳ್ಳು ನೀರು ಬಿಡು ಈ ನುಡಿಗಟ್ಟಿಗೆ ಅರ್ಥ ಆಗುತ್ತದೆ ಎರಡನ್ನೂ ಕೂಡ ನೀವು ನೆನ್ಪಿಟ್ಕೊಳ್ಳಿ ನಲ್ವತ್ತೆರಡು ಕೊನೆಯ ಮೂಳೆಗಳನ್ನು ಹೊಡೆ ಅಂದರೆ ಚರ್ಚೆಗೆ ಅವಕಾಶವಿಲ್ಲದಂತೆ ತೀರ್ಮಾನಗೊಳಿಸೋದಂದರೆ ಮುಂದೆ ಯಾವುದೇ ರೀತಿ ಚರ್ಚೆಗೆ ಅವಕಾಶವೇ ಬರಬಾರದು ಆ ರೀತಿ ಒಂದು ಫುಲ್ ಪಾಯಿಂಟ್ ಇಟ್ಟು ಮಾತನಾಡಿಬಿಡೋದು ಅದಕ್ಕೇನಂದರೆ ಕೊನೆಯ ಮೂಳೆಗಳನ್ನು ಹೊಡೆದು ಬಿಡು ಅದರ ಅರ್ಥ ಚರ್ಚೆಗೆ ಅವಕಾಶವಿಲ್ಲದಂತೆ ತೀರ್ಮಾನಗೊಳಿಸು ಶ್ವೇತಪತ್ರ ಅಂತಂದರೆ ವಿಷಯ ಸ್ಪಷ್ಟವಾಗುವಂತೆ ಮನೆ ತೊಳೆದು ಹೋಗುವುದು ಅಂದರೆ ಮನೆಯಲ್ಲಿ ಎಲ್ಲರೂ ನಾಶವಾಗುವುದು ಇವೆಲ್ಲ ಮೊದಲಿನ ಅಜ್ಜಿಗಳೆಲ್ಲ ಮಾತಾಡ್ತಿದ್ರು ಮೊದಲಿನ ಕಾಲದವರು ತುಂಬ ನುಡಿಗಟ್ಟನ ಉಪಯೋಗಿಸ್ತಾ ಇದ್ರು ಅವ್ರ ಮನೆ ತೊಳೆದು ಹೋಗಲಿ ಅಂತ ಏನೋ ಜಗಳ ಆಡಬೇಕಾದ್ರೆ ಬೈಬೇಕಾರೆ ಅಂತಿದ್ದು ಅಂದರೆ ಅವ್ರ ಮನೆಯೆಲ್ಲರೂ ಕೂಡ ನಾಶವಾಗಲಿ ಅಂತ ಅರ್ಥ ಕೊಡುತ್ತದೆ ನಲವತ್ತೈದು ಬೇರಿಗೆ ಬಿಸಿ ನೀರು ಹೊಯ್ಯುವುದು ಅಂದರೆ ಮೂಲವನ್ನು ನಾಶ ಮಾಡುವುದು ಈಗ ಒಂದು ಸಸ್ಯಕ್ಕೆ ನಾವು ಬಿಸಿ ನೀರು ಹಾಕಿದರೆ ಅದು ಬೆಳೆಯುತ್ತಾ ಬೆಳೆಯಲ್ಲ ಅಲ್ವಾ ಹಾಗೆಂದರೆ ಅದರ ಮೂಲವನ್ನೇ ನಾಶ ಮಾಡಿದ ಹಾಗೆ ಈ ಬೇರಿಗೆ ಬಿಸಿ ನೀರು ಹೊಯ್ಯುವುದು ನೋಡಿ ಯಾವ ರೀತಿ ಅರ್ಥ ಇದೆ ನೋಡಿ ಅಂದರೆ ಮೂಲವನ್ನೇ ನಾಶ ಮಾಡುವುದು ಮುಯಿಗೆ ಮುಯಿ ಅಂದರೆ ಪ್ರತಿಕಾರ ಗುಡ್ಡಕ್ಕೆ ಕಲ್ಲು ಹೊರು ಅಂದರೆ ವ್ಯರ್ಥ ಕೆಲಸ ಮಾಡು ನಲವತ್ತೆಂಟು ಸೆರಗಿನಲ್ಲಿ ಕೆಂಡ ಕಟ್ಟಿಕೊಳ್ಳು ಅಂತಂದರೆ ಅಪಾಯವನ್ನು ಬಳಿಯಲ್ಲಿಟ್ಟುಕೊಳ್ಳು ಕನಸಿನ ಗಂಟು ಅಂದರೆ ಅಲಭ್ಯವಾದುದು ತುಂಬಿದ ಕೊಡ ಅಂದರೆ ಬುದ್ಧಿವಂತ ಮೂಗುದಾರ ತೊಡಿಸು ಅಂದರೆ ಹತೋಟಿಯಲ್ಲಿ ಇಡು ಕಿವಿಯಲ್ಲಿ ಗಾಳಿಯೂದುವುದು ಅಂದರೆ ಹುರಿದುಂಬಿಸು ಅಥವಾ ಚಾಡಿ ಮಾತು ಉಂಡ ಮನೆಗಳ ಎನಿಸು ಅಂದರೆ ಉಪಕರಿಸಿದವರಿಗೆ ಅಪಕಾರ ಮಾಡು ಐವತ್ನಾಲ್ಕು ಗೆದ್ದೆತ್ತಿನ ಬಾಲ ಹಿಡಿ ಅಂತಂದರೆ ಗೆಲ್ಲುವ ಪಕ್ಷವನ್ನು ಸೇರು ಆ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತಾಡು ಅಂದರೆ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತನಾಡುವುದು ಅಂತ ಅದರ ಅರ್ಥ ಸ್ಪಷ್ಟವಾದ ನಿಲುವನ್ನು ವ್ಯಕ್ತಪಡಿಸದಂತೆ ಮಾತನಾಡು ಚಳ್ಳೆ ಹಣ್ಣು ತಿನ್ನಿಸಿ ಅಂದರೆ ಮೋಸ ಮಾಡು ದ್ರಾವಿಡ ಪ್ರಾಣಾಯಾಮ ಮಾಡು ಇದರ ಅರ್ಥ ಸುತ್ತು ಬಳಸಿ ಮಾತನಾ ಸುತ್ತು ಬಳಸಿ ಮಾಡು ಐವತ್ತೆಂಟು ಉಪ್ಪಿನ ಪಟ್ಟಣವನ್ನು ಸೇರು ಅಂದರೆ ಮರಣ ಹೊಂದು ಮರಣ ಹೊಂದುವಂತ ಅಂದಿಕೆ ಏನಂತ ನುಡಿಗಟ್ಟು ಉಪಯೋಗಿಸ್ತಾರೆ ಉಪ್ಪಿನ ಪಟ್ಟಣವನ್ನು ಸೇರು ಬಾಯಲ್ಲಿ ಚಿನ್ನದ ಚಮಚ ಇಟ್ಟುಕೊಂಡು ಹುಟ್ಟು ಅಂದರೆ ಹುಟ್ಟುವಾಗಲೇ ಶ್ರೀಮಂತನಾಗಿರು ಅಂದರೆ ಯಾರಿಗೆ ಒಬ್ರು ನಾವು ಅವ್ರಿಗೆ ಒಂದು ಅನ್ಗಿಸ್ಬೇಕಾದ್ರೆ ಅಂತೀವಿ ನೀನೇನು ಬಿಡಪ್ಪ ಚಿನ್ನ ಚಮಚವನ್ನು ಹು ಇಟ್ಕೊಂಡೇ ಹುಟ್ಟಿದೀಯಾ ಅಂತ ನಾವು ಅಂತೀವಿ ಅಂದರೆ ಹುಟ್ಟುವಾಗಲೇ ನೀನು ಅಷ್ಟು ಶ್ರೀಮಂತನಾಗಿದ್ದೀಯಾ ಅಂತ ನಾವು ಅವ್ರಿಗೆ ಅಂತೀವಿ ಹೌದಲ್ವಾ ಅರವತ್ತು ತಣ್ಣೀರು ಎರಚು ತಣ್ಣೀರು ಎರಚು ಅಂದರೆ ನಿರಾಸೆ ನಿರಾಸೆಯನ್ನುಂಟು ಮಾಡು ಈಗ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಎಫ್ ಡಿ ಎ ಟೂ ತೌಸಂಡ್ ನೈಂಟೀನಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಕೇಳಿರುವಂತಹ ನುಡಿಗಟ್ಟುಗಳನ್ನು ಚರ್ಚಿಸೋಣ ಬೆನ್ನೆ ಹಚ್ಚು ಬೆನ್ನೆ ಹಚ್ಚು ಅಂತಂದರೆ ಹೊಗಳುವುದು ಸೆಕೆಂಡ್ ಒನ್ ಗಾಳಿಗೆ ತೂರು ಗಾಳಿಗೆ ತೂರು ಈ ನುಡಿಗಟ್ಟಿನ ಅರ್ಥ ಏನಾಗುತ್ತೆ ತಿರಸ್ಕರಿಸು ತಿರಸ್ಕರಿಸು ಇದರ ಉತ್ತರ ಆಗುತ್ತೆ ಥರ್ಡ್ ಒನ್ ಕೆಂಡ ಕಾರು ಕೆಂಡ ಕಾರು ಅಂದರೆ ನಾನು ಹೇಳಿದ್ದೀನಿ ಏನು ಸಿಟ್ಟಾಗು ಸಿಟ್ಟು ಇದರ ಅರ್ಥ ಮೂಗುದಾರ ತೊಡಿಸು ಅಂತ ಏನು ಹತೋಟಿಯಲ್ಲಿಡು ಸಿ ಈಸ್ ದ ರೈಟ್ ಆನ್ಸರ್ ಫಿಫ್ತ್ ಒನ್ ಏತಿ ಅಂದರೆ ಪ್ರೀತಿಯನ್ನು ನುಡಿಗಟ್ಟಿನ ಅರ್ಥ ಅಂದರೆ ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳು ನಾನು ಆಪ್ಷನ್ಸ್ನ ಓದ್ತಾ ಇಲ್ಲ ನಾ ಈ ಎಲ್ಲ ನುಡಿಗಟ್ಟುಗಳನ್ನು ಚರ್ಚಿಸಿದ್ದೀನಿ ಹೀಗಾಗಿ ಡೈರೆಕ್ಟ್ ಉತ್ತರವನ್ನೇ ಹೇಳ್ತಾ ಹೋಗ್ತೀನಿ ಸಿಕ್ಸ್ತ್ ಒನ್ ಸೆರಗಿನಲ್ಲಿ ಗಂಟು ಹಾಕಿಕೊಳ್ಳು ನುಡಿಗಟ್ಟಿನ ಅರ್ಥ ಏನಾಗುತ್ತೆ ಜ್ಞಾಪಕದಲ್ಲಿಟ್ಟುಕೊಳ್ಳು ಇನ್ನು ಎಸ್ ಡಿ ಎ ಟೂ ತೌಸಂಡ್ ಸೆವೆಂಟೀನ್ ಸಾಮಾನ್ಯ ಕನ್ನಡ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಚರ್ಚಿಸೋಣ ಮೊದಲನೇದಾಗಿ ಅಳಿಲು ಸೇವೆ ಅಳಿಲು ಸೇವೆ ಅಂದರೆ ಇದರ ನುಡಿಗಟ್ಟಿನ ಅರ್ಥ ನಿಷ್ಠೆಯಿಂದ ಮಾಡುವಂತಹ ಅಲ್ಪ ಸೇವೆ ಡಿ ಈಸ್ ದ ರೈಟ್ ಆನ್ಸರ್ ಸೆಕೆಂಡ್ ಒನ್ ಕನಸಿನ ಗಂಟು ಕನಸಿನ ಗಂಟು ಇದರ ಒಂದು ಉತ್ತರವನ್ನು ನೀವೇ ಹೇಳಬೇಕು ಆಪ್ಷನ್ ಎ ಕನಸಿನಲ್ಲಿ ತಾಳಿಗಟ್ಟು ಕನಸಿನಲ್ಲಿ ದನವನ್ನು ಕಾಣುವುದು ಅಲಭ್ಯವಾದುದು ಡಿ ಆಪ್ಷನ್ ಕನಸಿನಲ್ಲಿ ಪ್ರೇಮ ನಿವೇದನೆ ಎಲ್ಲರೂ ಕೂಡ ಭಾಗವಹಿಸಬೇಕು ಅದು ತಪ್ಪಾಗಲಿ ಅಥವಾ ರೈಟ್ ಆಗಲಿ ತಪ್ಪಾದಾಗ ನಾವು ಸರಿಯಾದ ಉತ್ತರವನ್ನು ಹೇಳ್ತೀವಲ್ವ ಅದು ನಿಮಗೆ ಯಾವತ್ತೂ ಕೂಡ ಮರಿಲಿಕ್ಕಾಗಲ್ಲ ಅಷ್ಟು ಚೆನ್ನಾಗಿ ನೆನಪಿಳಿಯುತ್ತೆ ಸೊ ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಎಲ್ಲರೂ ಕೂಡ ಇದರ ಉತ್ತರವನ್ನು ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ವಿಡಿಯೋಸ್ ನೋಡ್ತೀರಲ್ಲೋ ಅದು ಆಗಲಿ ತಪ್ಪಾಗಲಿ ಕಮೆಂಟ್ ಬಾಕ್ಸ್ನಲ್ಲಿ ಇದರ ಉತ್ತರವನ್ನು ಹೇಳಿ ಹೇಳ್ತೀರಾ ಅಂತ ನಂಬಿದ್ದೀನಿ ಸೊ ಎಲ್ಲರೂ ಕೂಡ ಆನ್ಸರ್ನ ಹೇಳ್ತಿರಲ್ವಾ ಕನಸಿನ ಗಂಟು ಈ ನುಡಿಗಟ್ಟಿನ ಅರ್ಥವನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬೇಕು ಥರ್ಡ್ ಒನ್ ಬಾಯಿ ತುರಿಕೆ ಬಾಯಿ ತುರಿಕೆ ಅಂದರೆ ಬೇಡದ ಮಾತಾಡುವುದು ಸಾರಿ ಸಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಹೆಚ್ಚು ಮಾತನಾಡುವುದು ಬಾಯಿ ತುರಿಕೆ ಅಂದ್ರೆ ಹೆಚ್ಚು ಮಾತಾಡುವುದು ಹೆಚ್ಚು ಮಾತಾಡುವುದು ಫೋರ್ತ್ ಒನ್ ತುಂಬಿದ ಕೊಡ ತುಂಬಿದ ಕೊಡ ಅಂತಂದರೆ ಬುದ್ಧಿವಂತ ಬುದ್ಧಿವಂತ ಡಿ ಫಿಫ್ತ್ ಕ್ವಶನ್ ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಇದರ ಅರ್ಥ ಆಪ್ಷನ್ ಎ ಇದು ಸರಿಯಾದ ಉತ್ತರ ಮಜ್ಜಿಗೆ ಇಲ್ಲದ ಊಟ ಹೇಗೆ ಅಪರಿಪೂರ್ಣವೋ ಹಾಗೆ ಅಜ್ಜಿ ಇಲ್ಲದ ಮನೆಯು ಅಪರಿಪೂರ್ಣ ಇದು ಸರಿಯಾದ ಉತ್ತರ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಈ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹೇಳ್ಕೊಳ್ಳಿ ಈ ಚಾನಲ್ ಬಗ್ಗೆ ನಾವು ಇನ್ನೂ ಮುಂದೆ ಹೆಚ್ಚಿನ ವೀಡಿಯೋಸ್ಗಳನ್ನು ಎಸ್ ಡಿ ಎಫ್ ಡಿ ಗ್ರೂಪ್ ಸಿ ಜಿ ಪಿ ಎಸ್ ಟಿ ಆರ್ ಆ್ಯಂಡ್ ಸಿ ಟೆಟ್ ಈ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ವಿಡಿಯೋಸ್ಗಳನ್ನು ತರ್ತೀವಿ ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ನಾನು ಆ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಯಾರಿಗೆಲ್ಲ ಇಷ್ಟ ಇದೆಯೋ ಅವರು ಕೂಡ ಜಾಯಿನ್ ಆಗಬಹುದು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಏನೇ ಅನಿಸಿಕೆ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ ಯು ಆಲ್ ಆಫ್ ಯು